ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವಾನ್ ಶಂಕರ ಮತ್ತು ಶಂಖಚೂಡನ ಪಕ್ಷಗಳಲ್ಲಿ ಘೋರ ಯುದ್ಧ ಶಂಕರ ಶಂಖಚೂಡನ ಯುದ್ಧ ಶಂಕರ ಶಂಖಚೂಡರ ಯುದ್ಧ ಶಂಕರನ ತ್ರಿಶೂಲದಿಂದ ಶಂಖಚೂಡನು ಭಸ್ಮನಾಗುವುದು ಮತ್ತು ಸುಧಾಮ ಗೋಪನ ಸ್ವರೂಪದಿಂದ ವಿಮಾನದಿಂದ ಗೋಲೋಕಕ್ಕೆ ತೆರಳುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಅನಂತರ ದಾನವರಾಜ ಪ್ರತಾಪಿ ಶಂಖಚೂಡನು ತೆಲಬಾಗಿ ಮಹಾದೇವನಿಗೆ ವಂದಿಸಿ ಮಂತ್ರಿಗಳೊಂದಿಗೆ ಎದ್ದು ಕೂಡಲೇ ರಥದಲ್ಲಿ ಕುಳಿತನು ಆಗಲೇ ಭಗವಾನ್ ಶಂಕರನು ತನ್ನ ಸೇನೆಗೆ ನಿಂತು ದೇವತೆಗಳಿಗೆ ಯುದ್ಧ ಮಾಡಲು ಅಪ್ಪಣೆ ಮಾಡಿದನು ಚಿತ್ತ ಶಂಖಚೂಡನು ಯುದ್ಧಕ್ಕೆ ಸಿದ್ಧನಾದನು ಸ್ವತಃ ಮಹೇಂದ್ರನು ವೃಷಪರ್ವನೊಂದಿಗೆ ಹಾಗೂ ಭಾಸ್ಕರನು ವಿಪ್ರಚಿತ್ತಿಯೊಡನೆ ಯುದ್ಧ ಮಾಡಲು ತೊಡಗಿದರು ದಂಭನೊಂದಿಗೆ ಚಂದ್ರನು ಕಾಲಸ್ವರೂಪನೊಡನೆ ಕಾಳಿಯು ಗೋಕರ್ಣನೊಂದಿಗೆ ಅಗ್ನಿಯು ಕಾಲಕೇಯನೊಂದಿಗೆ ಕುಬೇರನು ಮಯನೊಡನೆ ವಿಶ್ವಕರ್ಮನು ಭಯಂಕರನೊಂದಿಗೆ ಮೃತ್ಯುವು ಸಂಹಾರನ ಜೊತೆ ಯಮನು ವಿಕಂಕನೊಡನೆ ವರುಣನು ಚಂಚಲನೊಂದಿಗೆ ಸಮೀರಣನು ಧುತಪೃಷ್ಠನ ಜೊತೆ ಬುಧನು ರಕ್ತಾಕ್ಷನೊಡನೆ ಶನೈಶ್ಚರನು ಸರತ್ನಸಾರನೊಂದಿಗೆ ಜಯಂತನು ವರ್ಚಸ್ವಿ ಗಣಗಳ ಜೊತೆ ವಸುಗಣರು ದೀಪ್ತಿವಂತನೊಡನೆ ಅಶ್ವಿನಿ ಕುಮಾರರು ಧೂಮ್ರನೊಂದಿಗೆ ನಳಕೂಬರರು ದುರಂಧರನ ಜೊತೆಗೆ ಧರ್ಮನು ಉಪಾಕ್ಷನೊಡನೆ ಮಂಗಳನು ಶೋಭಾಗರನೊಂದಿಗೆ ಭಾನುವು ಶ್ರೀಧರನ ಜೊತೆ ಮನ್ಮಥನು ಹಾಗೂ ಗೋಧಾಮುಖರ್ಣ ಖಡ್ಗ ಧ್ವಜ ಕಾಂಚಿಮುಖ ಪಿಂಡ ಧೂಮ ನಾಂದಿ ವಿಶ್ವ ಪಲಾಶ ಮುಂತಾದ ದಾನವರೊಡನೆ ಆದಿತ್ಯರು ಹನ್ನೊಂದು ಭಯಂಕರ ರಾಕ್ಷಸರೊಡನೆ ಏಕಾದಶ ರುದ್ರರು ಉಗ್ರ ಚಂಡಾದಿಗಳ ಜೊತೆಗೆ ಮಹಾಮಾರಿಯು ದಾನವೀಯರೊಂದಿಗೆ ಸಮಸ್ತ ನಂದೀಶ್ವರರು ಅತ್ಯಂತ ಭಯಂಕರ ಯುದ್ಧ ಮಾಡಿದರು ಆ ಮಹಾಭಯಂಕರ ಯುದ್ಧವು ಪ್ರಳಯ ಕಾಲದಂತಿತ್ತು ಭಗವಾನ್ ಶಂಕರನು ಕಾರ್ತಿಕ ಸ್ವಾಮಿಯೊಡನೆ ವಡವೃಕ್ಷದ ಕೆಳಗೆ ಕುಳಿತಿದ್ದನು ಮುನಿಯೇ ಇತ್ತ ಎರಡು ಪಕ್ಷಗಳ ಯೋಧರಲ್ಲಿ ಭಯಾನಕ ಯುದ್ಧವಾಗುತ್ತಿತ್ತು ಅಲ್ಲಿ ರತ್ನಮಯ ಆಭೂಷಣಗಳಿಂದ ಅಲಂಕೃತನಾದ ಶಂಕಚೂಡನು ಒಂದು ಸ್ವರ್ಣ ಸಿಂಹಾಸನದಲ್ಲಿ ಕುಳಿತಿದ್ದನು ಅಗಣಿತ ದಾನವರು ಅವನೊಂದಿಗೆ ಇದ್ದರು ಯುದ್ಧದಲ್ಲಿ ಶಂಕರನ ಪಕ್ಷದ ಅನೇಕ ವೀರರನ್ನು ದಾನವರು ಸೋಲಿಸಿಬಿಟ್ಟರು ಸಮಸ್ತ ದೇವತೆಗಳು ಹೆದರಿ ಓಡಿ ಅವರೆಲ್ಲರ ಶರೀರಗಳು ಗಾಯಗೊಂಡಿದ್ದವು ಆ ಸಂದರ್ಭದಲ್ಲಿ ಸ್ವಾಮಿ ಕಾರ್ತಿಕೇಯನು ಕುಪಿತನಾಗಿ ದೇವತೆಗಳಿಗೆ ಅಭಯವನ್ನು ನೀಡಿದನು ತನ್ನ ತೇಜದಿಂದ ಗಣಗಳ ಬಲವನ್ನು ವೃದ್ಧಿಗೊಳಿಸಿದನು ಬಳಿಕ ಅವನು ಸ್ವತಃ ಒಬ್ಬಂಟಿಗನಾಗಿಯೇ ದಾನವರೊಂದಿಗೆ ಕಾದಲು ತೊಡಗಿದನು ಅವನು ಸಮರಾಂಗಣದಲ್ಲಿ ನೂರು ಅಕ್ಷೋಹಿಣಿ ಸೈನಿಕರನ್ನು ಮಣ್ಣು ಮುಕ್ಕಿಸಿದನು ಅನೇಕ ಅಸುರರು ಕಮಲನೇತ್ರೆಯಾದ ಭಗವತಿಯ ಭ ಭಗವತಿ ಭದ್ರಕಾಳಿಯ ಭೀಷಣ ಆಘಾತದಿಂದ ಧರಾಶಾಹಿಗಳಾದರು ಅನಂತರ ಯುದ್ಧದಲ್ಲಿ ಇನ್ನೂ ಹೆಚ್ಚು ಭೀಷಣತೆ ಉಂಟಾಯಿತು ದಾನವರ ಸೈನ್ಯವು ಗಾಬರಿಗೊಂಡಾಗ ಸ್ವಯಂ ಶಂಖಚೂಡನು ವಿಮಾನವನ್ನಡರಿ ಬಾಣಗಳನ್ನು ಮಳೆಗರೆಯಲು ಪ್ರಾರಂಭಿಸಿದನು ಪ್ರಚಂಡ ಮೇಘಗಳು ನೀರನ್ನು ಸುರಿಸುತ್ತವೋ ಎಂಬಂತೆ ಅವನು ಬಾಣಗಳ ಮಳೆಗರೆದನು ಎಲ್ಲೆಡೆ ಘೋರ ಅಂಧಕಾರ ಆವರಿಸಿದಾಗ ಅವನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಮಸ್ತ ದೇವತೆಗಳಲ್ಲಿ ಗದ್ದಲ ಉಂಟಾಯಿತು ಯಾರೂ ನಿಲ್ಲಲಾರದೆ ಹೋದರು ಆಗ ಯುದ್ಧರಂಗದಲ್ಲಿ ಕೇವಲ ಕಾರ್ತಿಕೇಯನೊಬ್ಬನೇ ನಿಂತಿದ್ದನು ಆಗ ಶಂಖಚೂಡನು ಅವನ ಮೇಲೆ ಅನೇಕ ಪರ್ವತಗಳನ್ನು ಸರ್ಪಗಳನ್ನು ಬಂಡ್ಗಳನ್ನು ಸುರಿಯತೊಡ ಸುರಿಸತೊಡಗಿದನು ಇಂತಹ ಭಯಂಕರ ವೃಷ್ಟಿಯನ್ನು ಯಾರೂ ತಡೆಯಲು ಸಮರ್ಥರಾಗಲಿಲ್ಲ ಮತ್ತೆ ಆ ಭಯಂಕರ ದಾನವನು ಸ್ಕಂದನ ದುರ್ವಹ ಧನುಷ್ಯವನ್ನು ದಿವ್ಯ ರಥವನ್ನು ಚೂರು ಚೂರು ಮಾಡಿದನು ಅವನ ದಿವ್ಯಾಸ್ತ್ರಗಳಿಂದ ಮಯೂರನ ಸರ್ವಾಂಗವು ಜರ್ಜರಿತವಾಯಿತು ಬಳಿಕ ಅವನು ಸೂರ್ಯನಂತೆ ಹೊಳೆಯುತ್ತಿರುವ ಪ್ರಾಣಘಾತಿನಿ ಶಕ್ತಿಯನ್ನು ಸ್ವಾಮಿ ಕಾರ್ತಿಕೇಯನ ಎದೆಗೆ ಪ್ರಯೋಗಿಸಿದನು ಆ ಶಕ್ತಿಯು ತಗಲುತ್ತಲೇ ಅವನು ಅರೆಕ್ಷಣಕ್ಕಾಗಿ ಆ ಕಾರ್ತಿಕ ಸ್ವಾಮಿಯು ಮೂರ್ಛಿತನಾದನು ಮತ್ತೆ ಚೇತರಿಸಿಕೊಂಡು ಅವನು ತನ್ನ ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡನು ಅವನಿಗೆ ಆ ಧನುಸ್ಸು ಹಿಂದೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ದೊರಕಿತ್ತು ಅವನ ರಥದ ರಚನೆ ಮಹಾ ಅಮೂಲ್ಯ ಉಪಕರಣಗಳಿಂದ ಆಗಿತ್ತು ಅದೇ ರಥದಲ್ಲಿ ಶಸ್ತ್ರಗಳೊಡನೆ ಕುಳಿತುಕೊಂಡು ಅವನು ಅತ್ಯಂತ ಉಗ್ರ ಯುದ್ಧವನ್ನು ಪ್ರಾರಂಭಿಸಿದನು ಭಾರಿ ಭೀಷಣ ಯುದ್ಧವಾಯಿತು ಆದರೆ ಶಂಖಚೂಡನನ್ನು ಪರಾಜಯಗೊಳಿಸಲಾಗಲಿಲ್ಲ ಶಂಖಚೂಡನು ದೊಡ್ಡ ಮಾಯಾವಿಯಾಗಿದ್ದನು ಅವನು ಮಾಯೆಯನ್ನು ಆಶ್ರಯಿಸಿ ಬಾಣಗಳ ಬಲೆಯನ್ನು ಹೆಣೆದನು ನಾರದನೆ ಆಗ ಸಮರಾಂಗಣದಲ್ಲಿ ಅವನ ಬಾಣಗಳ ಬಲೆಯಿಂದ ಸ್ವಾಮಿ ಕಾರ್ತಿಕೇಯನು ಮುಚ್ಚಿಹೋದನು ದಾನವ ರಾಜನಲ್ಲಿ ಎಲ್ಲಿಯೂ ತಡೆಯಲ್ಲದ ಒಂದು ವಿಚಿತ್ರ ಶಕ್ತಿ ಇತ್ತು ನೂರಾರು ಸೂರ್ಯರಂತೆ ಅದು ಪ್ರಕಾಶಮಾನವಾಗಿತ್ತು ತಳೆಯ ಕಾಲದ ಅಗ್ನಿಯಂತೆ ಅದರ ಕಾಂತಿ ಇತ್ತು ಪ್ರಜ್ವಲಿತ ಅಗ್ನಿಯ ಸಮೂಹವೋ ಎಂಬಂತೆ ಅದು ಉಜ್ವಲವಾಗಿತ್ತು ವಿಷ್ಣು ತೇಜದಿಂದ ಆವೃತವಾದ ಇಂತಹ ಶಕ್ತಿಯನ್ನು ಅವನು ರೋಷಗೊಂಡು ಎತ್ತಿಕೊಂಡು ಜೋರಾಗಿ ಸ್ವಾಮಿ ಕಾರ್ತಿಕೇಯನ ಮೇಲೆ ಪ್ರಯೋಗಿಸಿದನು ಆ ಶಕ್ತಿಯ ಆಘಾತದಿಂದ ಅವನು ಮೂರ್ಛಿತನಾದನು ಆಗ ಭದ್ರಕಾಳಿಯು ಕಾರ್ತಿಕೇಯನನ್ನು ಎತ್ತಿಕೊಂಡು ಭಗವಾನ್ ಶಂಕರನ ಬಳಿಗೆ ಹೋದಳು ಅವನು ತನ್ನ ಜ್ಞಾನದ ಪ್ರಭಾವದಿಂದ ಸ್ಕಂದನನ್ನು ಲೀಲಾಜಾಲವಾಗಿ ಜೀವಂತಗೊಳಿಸಿದನು ಜೊತೆಗೆ ಅಸೀಮ ಶಕ್ತಿಯನ್ನು ಕರುಣಿಸಿದನು ಆಗ ಪ್ರತಾಪಿ ಕಾರ್ತಿಕೇಯನು ಎದ್ದು ಕುಳಿತನು ಅವನ ರಕ್ಷಣೆಯಲ್ಲಿ ತತ್ಪರಳಾಗಿದ್ದ ಭದ್ರಕಾಳಿಯು ಪುನಃ ಪುನಃ ಯುದ್ಧ ಭೂಮಿಗೆ ಪಯಣಿಸಿದಳು ನಂದೀಶ್ವರರೇ ಆದಿ ಎಲ್ಲ ವೀರರು ಭದ್ರಕಾಳಿಯನ್ನು ಹಿಂಬಾಲಿಸಿದರು ಸಮಂಗಣದಲ್ಲಿ ಭದ್ರಕಾಳಿಯನ್ನು ನೋಡಿ ಶಂಖಚೂಡನು ಶೀಘ್ರವಾಗಿ ಅಲ್ಲಿಗೆ ಬಂದನು ದಾನವರು ಅತ್ಯಂತ ಹೆದರಿದ್ದರು ಅವರಿಗೆ ಅಭಯವನ್ನು ಕೊಟ್ಟನು ಆಗ ಕಾಳಿಯು ಶಂಖಚೂಡನ ಮೇಲೆ ಪ್ರಳಯ ಕಾಲದ ಅಗ್ನಿ ಶಿಕೆಯಂತೆ ಪ್ರಜ್ವಲಿತ ಅಗ್ನಿ ಬಾಣವನ್ನು ಪ್ರಯೋಗಿಸಿದಳು ಆದರೆ ದಾನವನು ನಗು ನಗುತ್ತ ಪರ್ಜನ್ಯಾಸ್ತ್ರದಿಂದ ಅದನ್ನು ನಿವಾರಿಸಿದನು ಹೀಗೆಯೇ ಕಾಳಿಯ ವಾರುಣಾಸ್ತ್ರ ಮತ್ತು ಮಾಹೇಶ್ವರಾಸ್ತ್ರಗಳನ್ನು ಕೂಡ ದಾನವರಾಜನು ಕ್ರಮವಾಗಿ ಗಾಂಧರ್ವಾಸ್ತ್ರ ಮತ್ತು ವೈಷ್ಣವಾಸ್ತ್ರದಿಂದ ನಿವಾರಿಸಿಬಿಟ್ಟನು ಬಳಿಕ ಕಾಳಿಯು ಮಂತ್ರಪೂರ್ವಕ ಪ್ರಯೋಗಿಸಿದ ನಾರಾಯಣಾಸ್ತ್ರವು ಎದುರಾಯಿತು ಅದನ್ನು ನೋಡುತ್ತಲೇ ಶಂಖಚೂಡನು ರಥದಿಂದ ಇಳಿದು ಕೈಜೋಡಿಸಿಕೊಂಡನು ಆ ನಾರಾಯಣಾಸ್ತ್ರವು ಕಾಲದ ಅಗ್ನಿ ಶಿಖೆಯಂತೆ ಪ್ರಜ್ವಲಿಸುತ್ತಿತ್ತು ಆದರೆ ಸತ್ಕೃತವಾಗಿ ಅದು ಮೇಲಕ್ಕೆ ಹಾರಿಹೋಯಿತು ಶಂಕಚೂಡನು ಭಕ್ತಿಯಿಂದ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅನಂತರ ದೇವಿಯು ಮಂತ್ರಪೂರ್ವಕ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಳು ಆದರೆ ಅದು ದಾನವನ ಬ್ರಹ್ಮಾಸ್ತ್ರದಿಂದ ಶಮನಗೊಂಡಿತು ಆಗ ದೇವಿಯು ಮಂತ್ರಗಳನ್ನು ಉಚ್ಚರಿಸಿ ಒಂದು ದಿವ್ಯ ಅಸ್ತ್ರವನ್ನು ಬಿಟ್ಟಳು ದಾನವರಾಜನು ತನ್ನ ದಿವ್ಯಾಸ್ತ್ರದ ಜಾಲದಿಂದ ಅದರ ಶಕ್ತಿಯನ್ನು ನಾಶ ಮಾಡಿದನು ಮತ್ತೆ ದೇವಿಯು ಮಂತ್ರದಿಂದ ಪವಿತ್ರಗೊಳಿಸಿದ ಪಾಶುಪದಾಸ್ತ್ರವನ್ನು ಕೈಗೆತ್ತಿಕೊಂಡು ಇನ್ನೇನು ಪ್ರಯೋಗಿಸಬೇಕೆಂದಿರುವಾಗ ಆಕಾಶವಾಣಿಯು ನುಡಿಯಿತು ಈ ರಾಜನು ಓರ್ವ ಮಹಾಪುರುಷನಾಗಿದ್ದಾನೆ ಇವನ ಪತ್ನಿಯು ಪರಮ ಪತಿವ್ರತೆ ಇವನನ್ನು ಕೊಲ್ಲಬಲ್ಲ ಶಕ್ತಿಯು ಪಾಶುಪದಾಸ್ತ್ರಕ್ಕೆ ಇಲ್ಲ ಇವನು ಕಂಠದಲ್ಲಿ ಭಗವಾನ್ ಶ್ರೀಹರಿಯ ಮಂತ್ರದ ಕವಚವನ್ನು ಧರಿಸಿ ಇರುವವರೆಗೆ ಇವನ ಪತ್ನಿ ತನ್ನ ಸತೀತ್ವವನ್ನು ರಕ್ಷಿಸುತ್ತಾ ಇರುವ ತನಕ ಇವನ ಬಳಿ ಜರ ಮರಣಗಳು ತಮ್ಮ ಪ್ರಭಾವವನ್ನು ಬೀರಲಾರವು ಇದು ಬ್ರಹ್ಮನ ವಾಣಿಯಾಗಿದೆ ಈ ಆಕಾಶವಾಣಿಯನ್ನು ಕೇಳಿ ಭಗವತಿ ಭದ್ರಕಾಳಿಯು ಶಸ್ತ್ರವನ್ನು ಪ್ರಯೋಗಿಸುವುದನ್ನು ನಿಲ್ಲಿಸಿದಳು ಆಗ ಆಕೆಯು ಶುತಾತುರಳಾಗಿ ಕೋಟಿ ಕೋಟಿ ದಾನವರನ್ನು ನುಂಗಿ ಹಾಕಲು ಅವರ ಕಡೆಗೆ ಧಾವಿಸಿದಳು ದಾನವರು ಅತ್ಯಂತ ತೇಜಸ್ವಿ ದಿವ್ಯಾಸ್ತ್ರಗಳಿಂದ ಆಕೆಯನ್ನು ತಡೆದು ಬಿಟ್ಟರು ಭದ್ರಕಾಳಿಯು ತನ್ನ ಸಹಯೋಗಿನಿಯರೊಂದಿಗೆ ಬಗೆ ಬಗೆಯ ದಾನವರನ್ನು ವಿನಾಶಗೊಳಿಸತೊಡಗಿದಳು ಆಕೆಯು ದಾನವರಾಜ ಶಂಖಚೂಡನನ್ನು ಘಾಸಿಗೊಳಿಸಿದಳು ಆದರೆ ಅವಳು ದಾನವರಾಜನ ದಾನವರಾಜನನ್ನು ಯಾವ ರೀತಿಯಲ್ಲಿಯೂ ಕೆಡಿಸಲಾರದಾದಳು ಆಗ ಅವಳು ಭಗವಾನ್ ಶಂಕರನ ಬಳಿಗೆ ಬಂದು ಮೊದಲಿನಿಂದ ಎಲ್ಲವನ್ನೂ ಕ್ರಮವಾಗಿ ಯುದ್ಧದ ಮಾತನ್ನು ತಿಳಿಸಿದಳು ದಾನವರ ವಿನಾಶವನ್ನು ಕೇಳಿ ಭಗವಂತನು ನಗತೊಡಗಿದನು ಭದ್ರಕಾಳಿಯು ಈಗಲೂ ರಣಭೂಮಿಯಲ್ಲಿ ಅಂದಾಜು ಒಂದು ಲಕ್ಷ ಪ್ರಧಾನ ದಾನವರು ಉಳಿದಿರುವರು ನಾನು ಅವರನ್ನು ತಿನ್ನುತ್ತಿದ್ದಾಗ ಬಾಯಿಂದ ಜಾರಿ ಹೋದವಷ್ಟು ದಾನವರು ಉಳಿದಿರುವರು ಮತ್ತೆ ನಾನು ಸಂಗ್ರಾಮದಲ್ಲಿ ಶಂಖಚೂಡನ ಮೇಲೆ ಪಾಶುಪದಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧವಾದಾಗ ಆಕಾಶವಾಣಿ ನುಡಿಯಿತು ಈ ರಾಜನು ನಿನ್ನಿಂದ ಅವಧ್ಯನಾಗಿರುವನು ಹಾಗೆನಿಂದ ಮಹಾಜ್ಞಾನಿಯು ಅಸೀಮ ಬಲಿಷ್ಠನು ಆದ ಆ ದಾನವನು ನನ್ನ ಮೇಲೆ ಅಸ್ತ್ರಗಳನ್ನು ಬಿಡುವುದನ್ನು ನಿಲ್ಲಿಸಿಬಿಟ್ಟನು ಅವನು ಕೇವಲ ನಾನು ಬಿಟ್ಟ ಬಾಣಗಳನ್ನು ಕತ್ತರಿಸುತ್ತಿದ್ದನು ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಭಗವಾನ್ ಶಿವನು ತತ್ವವನ್ನು ತಿಳಿಯುವುದರಲ್ಲಿ ಪರಮ ಪ್ರವೀಣನಾಗಿರುವನು ಭದ್ರಕಾಳಿಯಿಂದ ಯುದ್ಧದ ಎಲ್ಲ ಮಾತುಗಳನ್ನು ಕೇಳಿ ಅವನು ಸ್ವತಃ ತನ್ನ ಗಣಗಳೊಂದಿಗೆ ಸಂಗ್ರಾಮಕ್ಕೆ ನಡೆದನು ಅವನನ್ನು ನೋಡಿ ಶಂಖಚೂಡನು ವಿಮಾನದಿಂದ ಇಳಿದು ಪರಮ ಭಕ್ತಿಯಿಂದ ನೆಲದಲ್ಲಿ ಮಸ್ತಕವನ್ನು ಚಾಚಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಹೀಗೆ ಭಕ್ತಿ ವಿನಮ್ರನಾಗಿ ಪ್ರಣಾಮ ಮಾಡಿದ ಬಳಿಕ ಅವನು ಕೂಡಲೇ ರಥಾರೂಢನಾದನು ಮತ್ತು ಶಿವನೊಂದಿಗೆ ಯುದ್ಧ ಮಾಡತೊಡಗಿದನು ಬ್ರಹ್ಮನ್ ಆಗ ಶಿವ ಮತ್ತು ಶಂಖಚೂಡರಲ್ಲಿ ದೀರ್ಘಕಾಲದವರೆಗೆ ಯುದ್ಧ ನಡೆಯುತ್ತಲೇ ಇತ್ತು ಯಾರೂ ಸೋಲುತ್ತಿರಲಿಲ್ಲ ಗೆಲ್ಲುತ್ತಿರಲಿಲ್ಲ ಕೆಲವೊಮ್ಮೆ ಶಂಖಚೂಡನು ಶಸ್ತ್ರವನ್ನಿಟ್ಟು ಯುದ್ಧದಲ್ಲೇ ರಥದಲ್ಲೇ ವಿಶ್ರಾಮ ಮಾಡಿದರೆ ಕೆಲವೊಮ್ಮೆ ಭಗವಾನ್ ಶಂಕರನು ಆಯುಧಗಳನ್ನು ಇರಿಸಿ ಋಷಭನ ಮೇಲೆಯೇ ವಿಶ್ರಮಿಸುತ್ತಿದ್ದನು ಶಂಕರನ ಪ್ರಯತ್ನದಿಂದ ಅಸಂಖ್ಯ ದಾನವರು ನುಚ್ಚು ನೂರಾದರು ಇತ್ತ ಸಂಗ್ರಾಮದಲ್ಲಿ ಸಾಯುವ ದೇವ ಪಕ್ಷದ ಯೋಧರನ್ನು ವಿಭು ಶಂಕರನು ಪುನಃ ಜೀವಿತಗೊಳಿಸುತ್ತಿದ್ದನು ಆಗ ಭಗವಾನ್ ಶ್ರೀಹರಿಯು ಓರ್ವ ಅತ್ಯಂತ ವೃದ್ಧ ಬ್ರಾಹ್ಮಣನ ವೇಷದಿಂದ ಯುದ್ಧ ಭೂಮಿಗೆ ಬಂದು ದಾನವರಾಜ ಶಂಖಚೂಡನೊಂದಿಗೆ ನುಡಿಯತೊಡಗಿದನು ಆ ವೃದ್ಧ ಬ್ರಾಹ್ಮಣ ವೇಷಧಾರಿ ಶ್ರೀಹರಿಯು ಹೇಳಿದನು ರಾಜೇಂದ್ರನೇ ಅಂದರೆ ಶಂಖಚೂಡನನ್ನು ಕುರಿತು ನೀನು ಬ್ರಾಹ್ಮಣನಾದ ನನಗೆ ಭಿಕ್ಷೆಯನ್ನು ಕೊಡುವ ಕೃಪೆ ಮಾಡು ಈಗ ಸಮಸ್ತ ಶಕ್ತಿಗಳನ್ನು ಕೊಡುವ ಪೂರ್ಣ ಯೋಗ್ಯತೆ ನಿನ್ನಲ್ಲಿದೆ ಆದ್ದರಿಂದ ನೀನು ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸು ನಾನು ತ್ರಿಷಿತ ಬ್ರಾ ಬಡ ಬ್ರಾಹ್ಮಣನಾಗಿರುವೆನು ಮೊದಲು ನೀನು ಕೊಡುವ ಪ್ರತಿಜ್ಞೆಯನ್ನು ಮಾಡು ಆಗ ನಾನು ನಿನ್ನಲ್ಲಿ ಕೇಳುವೆನು ರಾಜೇಂದ್ರ ಶಂಖಚೂಡನು ಅತ್ಯಂತ ಪ್ರಸನ್ನನಾಗಿ ಹೇಳಿದನು ಸರಿ ನೀನು ಬಯಸಿದುದನ್ನು ಪಡೆಯಬಲ್ಲೆ ಈ ಆಗ ಅತಿಶಯ ಮಾಯೆಯನ್ನು ಹರಡುತ್ತಾ ಆ ವೃದ್ಧ ಬ್ರಾಹ್ಮಣನು ಹೇಳಿದನು ನಾನು ನಿನ್ನ ಶ್ರೀ ಕೃಷ್ಣ ಕವಚವನ್ನು ಬಯಸುತ್ತೇನೆ ಅವನ ಮಾತನ್ನು ಕೇಳಿ ಸತ್ಪ್ರತಿಜ್ಞನಾದ ಶಂಕಚೂಡನು ಕೂಡಲೇ ದಿವ್ಯ ಕವಚವನ್ನು ಅವನಿಗೆ ಕೊಟ್ಟು ಬಿಟ್ಟನು ಅವನು ಪಡೆದುಕೊಂಡೇ ಅಂದರೆ ಆ ವೃದ್ಧ ಬ್ರಾಹ್ಮಣ ವೇಷಧಾರಿ ಪಡೆದುಕೊಂಡೇ ಬಿಟ್ಟನು ಮತ್ತೆ ಆ ಹರಿ ಶ್ರೀಹರಿಯು ಶಂಕಚೂಡನ ರೂಪವನ್ನು ಧರಿಸಿ ತುಳಸಿಯ ಬಳಿಗೆ ಹೋದನು ಅಲ್ಲಿಗೆ ಹೋಗಿ ಕಪಟಪೂರ್ವಕ ಆಕೆಯೊಡನೆ ಹಾಸ್ಯ ವಿಲಾಸ ಮಾಡಿದನು ಹೀಗೆ ಶಂಕಚೂಡನ ಪತ್ನಿಯಾಗಿ ಆಕೆಗೆ ಸತೀತ್ವವು ಭಂಗವಾಯಿತು ಆದರೆ ತತ್ವರೂಪದಿಂದ ಆಕೆಯು ಶ್ರೀಹರಿಯ ಪರಮ ಪ್ರೇಯಸಿ ಪತ್ನಿಯೇ ಆಗಿದ್ದಳು ಸರಿಯಾಗಿ ಅದೇ ಸಮಯದಲ್ಲಿ ಶಂಕರನು ಶ್ರೀಹರಿಯು ಕೊಟ್ಟಿದ್ದ ತ್ರಿಶೂಲವನ್ನು ಶಂಕಚೂಡನ ಮೇಲೆ ಪ್ರಯೋಗಿಸಲು ಕೈಗೆತ್ತಿಕೊಂಡನು ಆ ತ್ರಿಶೂಲವು ಗ್ರೀಷ್ಮ ಋತುವಿನ ಮಧ್ಯ ಸೂರ್ಯನೋ ಎಂಬ ಅಥವಾ ಪ್ರಳಯ ಕಾಲದ ಪ್ರಚಂಡ ಅಗ್ನಿಯೋ ಎಂಬಂತೆ ಪ್ರಕಾಶಿಸುತ್ತಿತ್ತು ಅದು ದುರ್ನಿವಾರ್ ದುರ್ನಿವ ದುರ್ನಿವಾರ್ಯವು ದುರ್ದರ್ಶವು ಅವ್ಯರ್ಥವೋ ಶತ್ರು ಸಂಹಾರಕವೂ ಆಗಿತ್ತು ಸಮಸ್ತ ಶಸ್ತ್ರಗಳ ಸಾರಭೂತ ಆ ತ್ರಿಶೂಲದ ತೇಜವು ಸುದರ್ಶನ ಚಕ್ರದಂತೆ ಇತ್ತು ಆ ಭಯಂಕರ ತ್ರಿಶೂಲವನ್ನು ಶಿವ ಅಥವಾ ಕೇಶವ ಇವರಿಬ್ಬರೇ ಎತ್ತಬಲ್ಲವರಾಗಿದ್ದರು ತರ ಯಾರಿಂದಲೂ ಅದು ಸಾಧ್ಯವಾಗುತ್ತಿರಲಿಲ್ಲ ಅದು ಸಾಕ್ಷಾತ್ ಸಜೀವ ಬ್ರಹ್ಮವೇ ಆಗಿತ್ತು ಅದರ ರೂಪವು ಎಂದೂ ಪರಿವರ್ತನವಾಗುತ್ತಿರಲಿಲ್ಲ ಹಾಗೂ ಅದನ್ನು ಎಲ್ಲರಿಂದ ನೋಡಲಾಗುತ್ತಿರಲಿಲ್ಲ ನಾರದನೆ ಅಖಿಲ ಬ್ರಹ್ಮಾಂಡವನ್ನು ಸಂಹರಿಸುವ ಶಕ್ತಿ ಆ ತ್ರಿಶೂಲಕ್ಕಿತ್ತು ಭಗವಾನ್ ಶಂಕರನು ಲೀಲೆಯಿಂದಲೇ ಅದನ್ನು ಎತ್ತಿ ಶಂಕಚೂಡನ ಮೇಲೆ ಪ್ರಯೋಗಿಸಿದನು ಆಗ ಆ ಬುದ್ಧಿವಂತ ನರೇಶನು ಎಲ್ಲ ರಹಸ್ಯವನ್ನು ಅರಿತು ತನ್ನ ಧನುಸ್ಸನ್ನು ನೆಲಕ್ಕೆ ಎಸೆದು ಬುದ್ಧಿಪೂರ್ವಕ ಯೋಗಾಸನದಲ್ಲಿ ಕುಳಿತು ಭಕ್ತಿಯಿಂದ ಅನನ್ಯ ಚಿತ್ತನಾಗಿ ಭಗವಾನ್ ಶ್ರೀಕೃಷ್ಣನ ಚರಣಗಳನ್ನು ಧ್ಯಾನಿಸತೊಡಗಿದನು ತ್ರಿಶೂಲವು ಸ್ವಲ್ಪ ಹೊತ್ತು ಸುತ್ತುತ್ತಲೇ ಇತ್ತು ಅನಂತರ ಅದು ಶಂಖಚೂಡನ ಮೇಲೆ ಎರಗಿತು ಅದು ತಾಗುತ್ತಲೇ ದಾನವೇಶ್ವರನು ರಥಸಹಿತ ಸುಟ್ಟು ಬೂದಿಯಾದನು ದಾನವ ಶರೀರವು ಭಸ್ಮವಾಗುತ್ತಲೇ ಅವನು ಓರ್ವ ದಿವ್ಯ ಗೋಪವೇಷವನ್ನು ಧರಿಸಿದನು ಅವನ ಕಿಶೋರಾವಸ್ಥೆ ಇದ್ದು ದಿವ್ಯ ಎರಡು ಭುಜಗಳಿಂದ ಶೋಭಿಸುತ್ತಿದ್ದನು ಕೈಯಲ್ಲಿ ಮುರಳಿಯನ್ನು ಹಿಡಿದಿದ್ದು ರತ್ನಮಯ ಆಭೂಷಣಗಳು ಅವನ ಶರೀರವನ್ನು ಅಲಂಕರಿಸಿದ್ದವು ಅಷ್ಟರಲ್ಲಿ ಅಕಸ್ಮಾತ್ ಆಗಿ ಸರ್ವೋತ್ತಮ ದಿವ್ಯ ರತ್ನ ನಿರ್ಮಿತ ಒಂದು ವಿಮಾನ ಗೋಲೋಕದಿಂದ ಕೆಳಗೆಳೆದು ಬಂತು ಅದರಲ್ಲಿ ತುಂಬಾ ಗೋಪಿಯರು ಕುಳಿತಿದ್ದರು ಶಂಖಚೂಡನು ಅದನ್ನು ಹತ್ತಿ ಗೋಲೋಕಕ್ಕೆ ತೆರಳಿದನು ಮುನಿಯೇ ಆಗ ವೃಂದಾವನದಲ್ಲಿ ರಾಸಮಂಡಲದ ಮಧ್ಯದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಶ್ರೀ ರಾಧೆಯು ವಿರಾಜಿಸುತ್ತಿದ್ದರು ಅಲ್ಲಿಗೆ ಹೋಗುತ್ತಲೇ ಶಂಖಚೂಡನು ಭಕ್ತಿಯಿಂದ ತಲೆಬಾಗಿ ಅವರ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ತಮ್ಮ ಸೇವಕ ಸುಧಾಮನನ್ನು ನೋಡಿ ಅವರಿಬ್ಬರ ಮುಖಗಳು ಆನಂದದಿಂದ ಅರಳಿತು ಅವರು ಅತ್ಯಂತ ಪ್ರಸನ್ನರಾಗಿ ಅವನನ್ನು ಎತ್ತುಕೊಂಡರು ಅನಂತರ ಆ ತ್ರಿಶೂಲವು ಅತಿ ವೇಗದಿಂದ ಆಧನದಿಂದ ಭಗವಾನ್ ಶ್ರೀಕೃಷ್ಣನ ಬಳಿಗೆ ಮರಳಿ ಬಂತು ಶಂಖಚೂಡನ ಎಲುಬುಗಳಿಂದ ಶಂಖದ ಉತ್ಪತ್ತಿಯಾಯಿತು ಅದೇ ಶಂಖವು ಅನೇಕ ಪ್ರಕಾರದಿಂದ ವಿರಾಜಿಸುತ್ತ ದೇವತೆಗಳ ಪೂಜೆಯಲ್ಲಿ ನಿರಂತರ ಪವಿತ್ರವೆಂದು ತಿಳಿಯಲಾಗುತ್ತದೆ ಅದರ ಜಲವನ್ನು ಶ್ರೇಷ್ಠವೆಂದು ತಿಳಿಯುತ್ತಾರೆ ಏಕೆಂದರೆ ದೇವತೆಗಳನ್ನು ಪ್ರಸನ್ನಗೊಳಿಸಲು ಅದು ನಿಶ್ಚಿತ ಸಾಧನೆಯಾಗಿದೆ ಆ ಜಲವನ್ನು ತೀರ್ಥಮಯವೆಂದು ತಿಳಿಯಲಾಗುತ್ತದೆ ಅದರ ಕುರಿತು ಕೇವಲ ಶಂಕರನಿಗೆ ಆದರದ ಬುದ್ಧಿ ಇಲ್ಲ ಶಂಖಧ್ವನಿ ಆಗುವಲ್ಲೆಲ್ಲ ಲಕ್ಷ್ಮಿಯು ವಿರಾಜಿಸುತ್ತಿರುವಳು ಶಂಖೋದಕದಿಂದ ಸ್ನಾನ ಮಾಡುವವನಿಗೆ ಸಮಸ್ತ ತೀರ್ಥಗಳ ಸ್ನಾನದ ಫಲ ದೊರೆಯುತ್ತದೆ ಶಂಖವು ಸಾಕ್ಷಾತ್ ಭಗವಾನ್ ಶ್ರೀಹರಿಯ ಅಧಿಷ್ಠಾನವಾಗಿದೆ ಶಂಖವು ಇರುವಲ್ಲಿ ಭಗವಾನ್ ಶ್ರೀಹರಿಯು ಭಗವತಿ ಲಕ್ಷ್ಮಿಯೊಂದಿಗೆ ವಾಸಿಸುವನು ಅಮಂಗಲಗಳು ದೂರ ಓಡಿ ಹೋಗುತ್ತವೆ ಅತ್ತ ಶಿವನು ಶಂಖಚೂಡನನ್ನು ಕೊಂದು ತನ್ನ ಲೋಕಕ್ಕೆ ಹೊರಟನು ಅವನ ಮನಸ್ಸಿನಲ್ಲಿ ಅಪಾರ ಹರ್ಷವಿತ್ತು ಅವನು ವೃಷಭಾರೂಢನಾಗಿ ತನ್ನ ಗಣಗಳೊಂದಿಗೆ ಹೊರಟು ಹೋದನು ತಮ್ಮ ರಾಜ್ಯವು ದೊರೆತುದರಿಂದ ದೇವತೆಗಳಿಗೆ ಅಪಾರ ಹರ್ಷವಾಯಿತು ಸ್ವರ್ಗದಲ್ಲಿ ದೇವ ದುಂದುಬಿಗಳು ಮೊಳಗೆದವು ಗಂಧರ್ವರು ಕಿನ್ನರರು ಯಶೋಗಾನ ಮಾಡಿದರು ಭಗವಾನ್ ಶಂಕರನ ಮೇಲೆ ಪುಷ್ಪವೃಷ್ಟಿ ಸುರಿಸಿದರು ದೇವತೆಗಳು ಹಾಗೂ ಮುನಿಗಳು ಭಗವಾನ್ ಶಂಕರನನ್ನು ಭೂರಿ ಭೂರಿ ಪ್ರಶಂಸಿಸಿದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ఖామహం ప్రాథయే నిత్యం విద్యాదానం చేహి మే నమస్కారం